ಹಾಡಹಗಲೇ ಪ್ರಾಂಶುಪಾಲ್ ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರನ್ನ ಈಗ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಹೈಸ್ಕೂಲ್ ಪ್ರಾಂಶುಪಾಲ ಮರ್ಡರ್ ಆಗಿದೆ. ಪ್ರಾಂಶುಪಾಲ ರಂಗನಾಥ್ ಎನ್ನುವಂಥವರಿಗೆ ಈಗ ದುಷ್ಕರ್ಮಿಗಳು ಕೊಲೆಯನ್ನು ಮಾಡಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯ ಹಾವನೂರು ಪಬ್ಲಿಕ್ ಸ್ಕೂಲ್ನಲ್ಲಿ ಒಂದು ಘಟನೆ ಸಂಭವಿಸಿದೆ. ಪ್ರಾಂಶುಪಾಲರನ್ನ ಚಾಕುವಿನಿಂದ ಹಿಡಿದು ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ಭಾನುವಾರ ಸ್ಪೆಷಲ್ ಕ್ಲಾಸನ್ನು ಅವರು ನಡೆಸ್ತಾ ಇದ್ರು. ರಂಗನಾಥ್ ಎನ್ನುವಂಥ ಶಿಕ್ಷಕರು ಸ್ಪೆಷಲ್ ಕ್ಲಾಸ್ ನಡೆಸ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಲೆಗೆ ಬಂದಿದ್ದರು. ಮಕ್ಕಳ ಎದುರೇ ಇದು ಪಾಠ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಬರ್ಬರವಾದಂಥ ಹತ್ಯೆಯನ್ನು ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಏನಿದು ಬೆಂಗಳೂರಿನಲ್ಲಿ ಹಾಡಾಗಲೇ ಪ್ರಾಂಶುಪಾಲ ಮೇಲೆ ಏನು ಹತ್ಯೆಯನ್ನು ಮಾಡಲಾಗಿದೆ, ಹಲ್ಲೆಯನ್ನ ಮಾಡಿ ಕೊಲೆ ಮಾಡಲಾಗಿದೆ, ಏನಿದು ಕಾರಣ, ಏನೆಲ್ಲ ಮಾಹಿತಿ ಇದೆ ಅಂತ? ನಿಜಕ್ಕೂ ಕೂಡ ನಿಖಿಲ್, ಅಂದ್ರೆ ಒಂದು ಕಾಲೇಜಿನ ಪ್ರಾಂಶುಪಾಲರನ್ನೇ ಭೀಕರವಾಗಿ ಚಾಕುವಿಂದ ಇರಿದು ಒಂದು ಕೊಲೆ ಮಾಡಿರ್ತಕ್ಕಂಥ ಘಟನೆ ಇವತ್ತು ಮಾಗಡಿ ರೋಡ್ನ ಅಗ್ರಹಾರ ದಾಸರಹಳ್ಳಿಯ ಹಾವನೂರು ಪಬ್ಲಿಕ್ ಸ್ಕೂಲ್ ನಲ್ಲಿ ನಡೆಯತಕ್ಕಂಥದ್ದು. ಅಂದ್ರೆ ಪ್ರಿನ್ಸಿಪಲ್ ರಂಗನಾಥ್ ಅವರು ಎಂದಿನಂತೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ರು. ಇವತ್ತು ವಿಶೇಷ ಏನಂದ್ರೆ ಸ್ಪೆಷಲ್ ಕ್ಲಾಸ್ ಅನ್ನ ಮಕ್ಕಳಿಗೆ ಮಾಡ್ತಾ ಇದ್ರು. ಈ ಪಾಠವನ್ನ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕೈದು ಕಿಡಿಗಳಿಗೆ ಬರ್ತಾರೆ. ಆ ಬಂದ ಸಂದರ್ಭದಲ್ಲಿ ಅವ್ರು ಯಾಕೆ ಅಂತ ವಿಚಾರಿಸುವಾಗ ಚಾಕುವಿನಿಂದ ಅವರಿಗೆ ಎದೆಗೆ ಚಾಕುವಿಂದ ಆರೇಳು ಬಾರಿ ಚಾಕುವಿಂದ ಒಂದು ಎದೆಗೆ ಇರುತ್ತಾರೆ. ಆನಂತರವಾಗಿ ಇವರು ಅಲ್ಲಿಂದ ಒಂದು ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಈ ನಿಜಕ್ಕೂ ಕೂಡ ಇದೆಲ್ಲದೂ ಕೂಡ ಈ ಘಟನೆಗೆ ಎಲ್ಲದೂ ಕೂಡ ನಡೆದಿರ್ತಕ್ಕಂಥದ್ದು ಇವರು. ಅಂದ್ರೆ ಇಲ್ಲಿ ಒಂದು ಮಕ್ಕಳ ಶಾಲೆ ಪಾಠಕ್ಕೆ ಕೇಳಲಿಕ್ಕೆ ಮಕ್ಕಳು ಬಂದಿರ್ತಾರೆ. ಇವರ ಒಂದು ಎದುರುಗಡೆ ಈ ರೀತಿ ಎಲ್ಲಾ ಘಟನೆಗಳು ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಅಚ್ಚರಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಕೂಡ ಹಾಡು ಹೋಗಲ್ಲ, ಈ ರೀತಿಯಾಗಿ ಒಂದು ಕ್ಲಾಸ್ ಗೆ ಬಂದು ಪ್ರಾಂಶುಪಾಲರನ್ನೇ ಕೊಲ್ಲುವಂತಹ ಒಂದು ಸಾಹಸಕ್ಕೆ ಯಾಕೆ ಹಾಕಿದ್ರು, ಯಾವ ರೀತಿಯಾಗಿ ದ್ವೇಷ ಇತ್ತು ಅನ್ನುವಂತಕ್ಕಂಥದ್ದು ಪೊಲೀಸ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಕೆಲವೊಂದು ಸಂಶಯಗಳು ಬರ್ತಿರ್ತಕ್ಕಂಥದ್ದು ಅಕ್ರಮ ಸಂಬಂಧ ಇತ್ತು, ಅದಕ್ಕಾಗಿ ಈ ರೀತಿಯಾಗಿ ಕೊಲೆ ಮಾಡಿರ್ಬೋದು ಅನ್ನುವಂತ ಶಂಕೆ ಕೂಡ ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಿಖಿಲ್, ಈಗ ಎಷ್ಟು ಜನ ದುಷ್ಕರ್ಮಿಗಳು ಬಂದ್ರು, ಅವ್ರು ಎಲ್ಲಿಂದ ಬಂದ್ರು, ಎಲ್ಲಿ ಹೋದ್ರು, CCTV ಏನಾದ್ರೂ ಅಲ್ಲಿ ಅಳವಡಿಸಲಾಗಿತ್ತು, ಏನಾದ್ರು ದೃಶ್ಯಾವಳಿಗಳು ಲಭ್ಯ ಆಗಿದೆ, ಯಾರು ಎತ್ತ ಏನಾದ್ರೂ ಮಾಹಿತಿ ಲಭ್ಯವಾಗ್ತಿದೆ ಹೇಗೆ? ಅಂದ್ರೆ ನಿಖಿಲ್, ಈಗ ಈ ಕಾಲೇಜ್ ಒಂದು ಶಾಲೆ ಏನಾಗ್ತಾ ಇತ್ತು, ಪಬ್ಲಿಕ್ ಸ್ಕೂಲ್ ಹಾವನೂರು ಪಬ್ಲಿಕ್ ಸ್ಕೂಲ್, ಇಲ್ಲಿ CCTV ಇದೆ ಅನ್ನುವಂತ ಮಾಹಿತಿ ಬರ್ತಕ್ಕಂಥದ್ದು. ಹೀಗಾಗಿ ಈ CCTV ಪರಿಶೀಲನೆಯಲ್ಲಿ ಇವರು ಅಂದ್ರೆ ಪೊಲೀಸರು ವಶಪಡಿಸಿ CCTV DVR ನ ವಶಪಡಿಸಿಕೊಂಡು ತನಿಖೆಯನ್ನ ಕೂಡ ನಡೆಸಿರ್ತಕ್ಕಂಥ ಯಾಕೆ ಕಾರಣಕ್ಕಾಗಿ ಬಂದ್ರು ಅನ್ನೋದನ್ನ ಇಲ್ಲಿ ಒಂದು ಕುಟುಂಬದಿಂದ ಹೇಳಿಕೆಯನ್ನ ಪಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲಿ ಕೂಡ ಯಾವ ರೀತಿಯಾಗಿರ್ತಕ್ಕಂಥ ದ್ವೇಷ ಇರ್ಬೋದು, ಯಾವ ರೀತಿಯಾಗಿ ಅಕ್ರಮ ಸಂಬಂಧ ಅಂದ್ರೆ ಯಾವ ರೀತಿಯಾಗಿ ಯಾಕೆ ಅಕ್ರಮ ಸಂಬಂಧ ಇದ್ರೆ ಕೊಲೆ ಮಾಡಿದ್ರು ಅನ್ನತಕ್ಕಂಥದ್ದು. ಅಷ್ಟೇ ಅಲ್ಲದೆ ಕೂಡ 7 ಜನ ಯಾಕೆ ಬರ್ಬೇಕಾಗಿತ್ತು ಇವ್ರನ್ನ ಕೊಲೆ ಮಾಡ್ಲಿಕ್ಕೆ, ಈ ರೀತಿಯಾಗಿ ಸಂಚನ್ನ ರೂಪಿಸಿಕೊಂಡಿದ್ರೆ 6-7 ಜನರು ಅಂತ ಎಲ್ಲದ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಿದ್ದಾರೆ. ಹೀಗಾಗಿ ಮಾಗಡಿ ರೋಡ್ ಪೊಲೀಸರು ಎಲ್ಲಾ ಒಂದು ಪ್ರಕರಣವನ್ನ ಅವರು ತಮ್ಮ ಸ್ಟೇಷನ್ ಅಲ್ಲಿ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ನಿಖಿಲ್, ಈಗ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಶಾಲೆಯಲ್ಲಿ ಬೇರೆ ಶಿಕ್ಷಕರು ಏನು ಹೇಳ್ತಿದ್ದಾರೆ, ಆಪ್ತ ವಲಯದವರು ಇವರಿಗೆ ಇವ್ರ ಬಗ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಕೊಡ್ತಿದ್ದಾರೆ ಸದ್ಯಕ್ಕೆ? ನಿಖಿಲ್, ನಿಖಿಲ್ ಏನಕ್ಕಂದ್ರೆ ಇಲ್ಲಿ ಇವಾಗ ಅಲ್ಲಿ ಒಂದು ಈಗ ಆ ಕುಟುಂಬದವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತಾಡುವ ಸ್ಥಿತಿಯಲ್ಲೂ ಇಲ್ಲ. ಅಂದ್ರೆ ಒಂದು ಸಡನ್ ಆಗಿ ಪ್ರಾಂಶುಪಾಲರು ಅಂದ್ರೆ ಸಾಕಷ್ಟು ಜವಾಬ್ದಾರಿಗಳು ಇರುತ್ತೆ, ಸಾಕಷ್ಟು ಕರ್ತವ್ಯಗಳು ನಿಭಾಯಿಸ್ತಿಕ್ಕಿರುತ್ತೆ, ಮಕ್ಕಳಿಗೆ ಪಾಠ ಹೇಳಿದವರಾಗಿರ್ತಾರೆ. ಹೀಗಾಗಿ ಅವ್ರನ್ನೇ ಭೀಕರವಾಗಿ ಈ ರೀತಿಯಾಗಿ ಕೊಲೆ ಮಾಡೋದ್ರಿಂದ ಅಲ್ಲಿ ಸ್ಕೂಲ್ ಮಕ್ಕಳು ಕೂಡ ಭಯಭೀತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೂಡ ಈ ಫ್ಯಾಮಿಲಿ ಕೂಡ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಹೀಗಾಗಿ ಆ ದುಃಖದಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ, ಮಾತನಾಡಲಿಕ್ಕೆ ಕೂಡ ಅವ್ರಿಗೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಯಾವುದೇ ರೀತಿಯಾಗಿ ದ್ವೇಷದಿಂದ ಈ ರೀತಿಯಾಗಿ ಕೊಲೆ ಮಾಡಿರ್ಬೋದು, ಯಾವ್ದ್ರ ಕೂಡ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ. ಅಷ್ಟೇ ಅಲ್ಲದೆ ಕೂಡ ಯಾರೊಂದಿಗೂ ದೇಶವನ್ನ ಇಟ್ಕೊಂಡು ಇರೋದಿಲ್ಲ ಇವರು. ಹೀಗಾಗಿ ಇವರನ್ನ ಯಾವ ಹಿನ್ನೆಲೆಯಲ್ಲಿ ಕೊಲೆ ಮಾಡಿದ್ರು ಅನ್ನೋದನ್ನ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಇಲ್ಲ. ಹೀಗಾಗಿ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನೋದು ಸ್ನೇಹಿತ ವಲಯಕ್ಕಿರ್ಬೋದು ಅಥವಾ ಆಪ್ತ ಕುಟುಂಬದ ವಲಯಕ್ಕಿರ್ಬೋದು ಇನ್ನೂ ಕೂಡ ಸ್ಪಷ್ಟವಾಗದೇ ಇರತಕ್ಕಂಥದ್ದು. ನಿಖಿಲ್, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಗ್ರಹಾರ ದಾಸರಹಳ್ಳಿಯ ಹಾವನೂರು ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಪ್ರಾಂಶುಪಾಲರನ್ನ ಹಾಡಾಗಲೇ ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಕೊಲೆಗೈದಿದ್ದಾರೆ. ಭಾನುವಾರ ಸ್ಪೆಷಲ್ ಕ್ಲಾಸ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಪಾಠ ಮಾಡೋದಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ರಂಗನಾಥ್ ಎನ್ನುವಂತಹ ಪ್ರಾಂಶುಪಾಲರನ್ನ ಇವತ್ತು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ.